ನಮಸ್ಕಾರ. ಇಂದು ನಾನು ನಿಮಗೆ ಹೇಳೋಕ್ಕೆ ಹೊರಟಿರುವಂತಹ ವಿಷಯ, ಇವತ್ತು ಯಾರನ್ನು ನೋಡಿ ಎಲ್ಲರಿಗೂ ದೊಡ್ಡ ಸಮಸ್ಯೆ ಅಂದರೆ, ನಾವು ಯಾಕೆ ಇಷ್ಟೊಂದು ದಪ್ಪ ಆಗಿಬಿಟ್ಟಿದ್ದೀವಿ, ನಾವು ಸಣ್ಣ ಆಗೋದು ಹೇಗೆ ಅನ್ನೋವಂಥದ್ದೇ ದೊಡ್ಡ ಸಮಸ್ಯೆ. ಹಾಗಾಗಿ ಸ್ಥೂಲಕಾಯರಿಗಾಗಿ ಒಂದು ಒಳ್ಳೆಯ ಪರಿಹಾರಗಳನ್ನು ನಾವು ಹೇಳೋಣ. ಆದರೆ ಯಾಕೆ ಈ ರೀತಿ ಸ್ಥೂಲತೆ ಎಲ್ಲರನ್ನೂ ಕಾಡ್ತಾ ಇದೆ? ಇಂದಿನ ನಮ್ಮ ಜೀವನ ಶೈಲಿ ಆ ರೀತಿಯಾಗಿದೆ, ನಮಗೆ ಯಾವುದಕ್ಕೂ ಪುರುಸೊತ್ತಿಲ್ಲ. ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಕೂಡ ಯಾಂತ್ರಿಕವಾದ ಜೀವನವನ್ನು ಮಾಡ್ತಾ ಇದ್ದೀವಿ. ಊಟ ಮಾಡೋದಕ್ಕೆ ಪುರುಸೊತ್ತಿಲ್ಲ, ಮತ್ತು ಊಟ ಮಾಡಿದ್ದನ್ನು ಅರಗಿಸ್ಕೊಳ್ಳೋದಕ್ಕೂ ಕೂಡ ನಮಗೆ ಪುರುಸೊತ್ತಿಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಏನು ಅಂದರೆ, ನಿಂತೇ ಊಟ ಮಾಡೋದು, ಓಡಾಡ್ತಾ ಊಟ ಮಾಡ್ತಕ್ಕಂಥದ್ದು, ಮಾಡಿದ್ದನ್ನು ನಾವು ಪುನಃ ಅವಸರವಾಗಿ ತಿಂದುಬಿಟ್ಟು ಅದನ್ನು ಸರಿಯಾಗಿ ಜೀರ್ಣ ಆಗದೇ ಇರೋ ರೀತಿಯಲ್ಲಿ ನಮ್ಮ ಶರೀರದ ಸ್ಥಿತಿ ಇರೋದರಿಂದ ಇಷ್ಟೊಂದು ಬೊಜ್ಜಿನ ಒಂದು ಸಂಗ್ರಹ ಶರೀರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಇದನ್ನೆಲ್ಲ ಸರಿಪಡಿಸ್ಕೊಳ್ಳಿ ಅಂತ ಹೇಳಿದರೆ ಯಾರಿಗೂ ಪುರುಸೊತ್ತಿಲ್ಲ. ಹೇಗೆ ಸರಿಪಡಿಸ್ಕೊಳ್ಳೋದು? ಎಲ್ಲಕ್ಕೂ ಕೂಡ ಸಮಯ ಬೇರೆ ಎಲ್ಲದಕ್ಕೂ ನಿಗದಿಯಾಗಿದೆ. ಆದರೆ ಮಾತ್ರ ನಾವು ಸೇವನೆ ಮಾಡ್ತಕ್ಕಂತಹ ಆಹಾರಕ್ಕೆ ನಾವು ಸಮಯವನ್ನು ಕೊಡೋದಕ್ಕೆ ತಯಾರಾಗಿಲ್ಲ. ಆಹಾರವೇ ಆರೋಗ್ಯ, ಆಹಾರದಿಂದನೇ ಬದುಕು ಅನ್ನೋದನ್ನು ಮರೀತಾ ಇದ್ದೀವಿ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಊಟ ಮಾಡುವುದೇ ಒಂದು ವೈಶಿಷ್ಟ್ಯ. ಊಟಕ್ಕಾಗಿಯೇ ಕೆಲವು ನಿಯಮಗಳನ್ನು ಇಟ್ಟಿದ್ದಾರೆ, ಅದನ್ನು ಪಾಲನೆ ಮಾಡಿದರೆ ಸಾಕು, ಆರೋಗ್ಯ ಉತ್ತಮವಾಗಿರುತ್ತೆ. ಏನಪ್ಪ ಸ್ಥೂಲಕಾಯರಿಗೆ ಒಂದು ಪರಿಹಾರ ಹೇಳ್ತೀನಿ ಅಂದ್ಬಿಟ್ಟು ಉಪನ್ಯಾಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಖಂಡಿತ ಬೇಸರ ಪಟ್ಕೋಬೇಡಿ, ಅದನ್ನು ಹೇಳೋಣ. ಈಗಾಗಲೇ ನಾವು ದಪ್ಪ ಆಗಿಬಿಟ್ಟಿದ್ದೀವಿ, ಈಗ ಇನ್ನೇನು ಮಾಡಲಿಕ್ಕಾಗಲ್ಲ. ನಾ ಹೇಳೋದನ್ನು ಮಾಡಿ, ಶೀಘ್ರವಾಗಿ ಮಾಡೋದಕ್ಕೆ ಶುರು ಮಾಡಿ, ಸಣ್ಣಕ್ಕಾಗ್ತೀರಾ. ಇವತ್ತಿನಿಂದನೇ ಶುರು ಮಾಡಿ, ನೀವು ಮಾಡಬೇಕಾಗಿರೋದಿಷ್ಟೇನೆ. ಕಾಮಕಸ್ತೂರಿ ಬೀಜವನ್ನು ತನ್ನಿ, ತಂದು ಮನೆಯಲ್ಲಿ ಇಟ್ಕೊಳ್ಳಿ. ಪ್ರತಿನಿತ್ಯ ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದು ಚಮಚದಷ್ಟು ಕಾಮಕಸ್ತೂರಿ ಬೀಜವನ್ನು ನೀರಿನಲ್ಲಿ ನೆನೆ ಹಾಕಿ. ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಆ ಕಾಮಕಸ್ತೂರಿ ಬೀಜದ ಸಹಿತವಾದಂತಹ ನೀರಿಗೆ ಒಂದು ಚಮಚದಷ್ಟು ಆ್ಯಪಲ್ ಸೆಡಾರ್ ವೆನೆಗರ್, ಇದು ನಿಮಗೆ ಎಲ್ಲ ಭಾಗದಲ್ಲಿಯೂ ಸಿಕ್ಕುವಂಥದ್ದು, ಇದನ್ನು ತಂದಿಟ್ಕೊಳ್ಳಿ. ಈ ಆ್ಯಪಲ್ ಸೆಡಾರ್ ವೆನೆಗರನ್ನು ಒಂದು ಚಮಚ ಹಾಕಿ, ಶುದ್ಧ ಜೇನುತುಪ್ಪವನ್ನು ಒಂದು ಚಮಚ ಹಾಕಿ, ಮೂರನ್ನು ಕೂಡ ಚೆನ್ನಾಗಿ ಮಿಶ್ರಣವನ್ನು ಮಾಡಿ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಇದನ್ನು ಸೇವನೆಯನ್ನು ಮಾಡಿ. ನಿಮಗೆ ಬೇಕಾಗಿರತಕ್ಕಂಥದ್ದು ಆ್ಯಪಲ್ ಸೆಡಾರ್ ವೆನೆಗರ್, ಜೇನುತುಪ್ಪ, ಕಾಮಕಸ್ತೂರಿ ಬೀಜ, ಮೂರೇ ಪದಾರ್ಥ. ಮೂರನ್ನು ಮಿಶ್ರ ಮಾಡಿ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಸೇವನೆ ಮಾಡಿ, ಸತತವಾಗಿ 3 ತಿಂಗಳ ಕಾಲ ಸೇವನೆ ಮಾಡಿ. ಒಂದೊಂದು ತಿಂಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನಿಮ್ಮ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. 3 ತಿಂಗಳ ನಂತರ ನಮಗೆ ವಿವರವನ್ನು ತಿಳಿಸಿ. ಇನ್ನೂ ಒಂದು ಪರಿಹಾರವನ್ನು ಹೇಳೋಣ. ನಿಂಬೆ ಹುಲ್ಲು ಅನ್ನುವಂಥದ್ದು ಒಂದು ಜಾತಿಯ ಹುಲ್ಲು. ಸುಮಾರು ಕಡೆ ಇದು ಸಿಕ್ಕುವಂಥದ್ದಿರುತ್ತೆ. ಒಣಗಿದ್ದಾದರೂ ಪರವಾಗಿಲ್ಲ, ಹಸಿಯದ್ದಾದರೂ ಪರವಾಗಿಲ್ಲ. ಈ ನಿಂಬೆ ಹುಲ್ಲನ್ನು ನೀವು ಸಂಗ್ರಹ ಮಾಡಿಕೊಳ್ಳಿ. 1-2 ಎಲೆಯಷ್ಟು ನಿಂಬೆ ಹುಲ್ಲನ್ನು ಹಾಕ್ಕೊಳ್ಳೋಣ. 1-2 ಕುಡಿಯಷ್ಟು ತುಳಸಿಯನ್ನು ಹಾಕ್ಕೊಳ್ಳೋಣ. 5-6 ಎಲೆಗಳಷ್ಟು ಪುದೀನ ಎಲೆಯನ್ನು ತೆಕ್ಕೊಳ್ಳೋಣ. 1 ಇಂಚಿನಷ್ಟು ಶುಂಠಿಯನ್ನು ಹಾಕ್ಕೊಳ್ಳೋಣ. ನಾವೇನೇನು ತೆಗೆದುಕೊಂಡ್ವಿ? ನಿಂಬೆ ಹುಲ್ಲು, ತುಳಸಿ, ಪುದೀನ, ಶುಂಠಿ, ಇದಿಷ್ಟನ್ನು ಕೂಡ ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿದ ನಂತರ ಇದನ್ನು ನೀವು ಏನು ಮಾಡಬೇಕು, ಶೋಧಿಸ್ಕೊಳ್ಳೋದು. ಹಾಗೆ ಬೇಕಾದರೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಆರಿದ ನಂತರದಲ್ಲಿ ಒಂದೇ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಳಿ. ಜೇನುತುಪ್ಪ ಹಾಕ್ಕೊಳ್ಳೋದು ಬಹಳ ಉತ್ತಮವಾದದ್ದು. ಈ ರೀತಿ ಮಾಡಿಕೊಂಡು ಇದನ್ನು ನೀವು ತಿಂಡಿಗೆ ಮುಂಚೆ ಅಥವಾ ರಾತ್ರಿ ಊಟಕ್ಕೆ ಮುಂಚೆ 1/4 ಲೋಟದಷ್ಟು ಅಥವಾ 1 ಕಾಫಿಯ ಲೋಟದಷ್ಟು ಈ ಒಂದು ಕಷಾಯವನ್ನು ನೀವು ಕುಡಿತಾ ಬರಬೇಕು. ಸತತವಾಗಿ 3 ತಿಂಗಳ ಕಾಲ ಇದನ್ನು ಸೇವನೆ ಮಾಡಿ. ಇದನ್ನು ಮಾಡೋದ್ರಿಂದನೂ ಕೂಡ ತೂಕ ಗಮನೀಯವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಇದನ್ನು ಕೂಡ ಸುಲಭವಾಗಿ ಮಾಡಿಕೊಳ್ಬಹುದಾಗಿದೆ. ಇನ್ನೂ ಒಂದು ಪರಿಹಾರ ಹೇಳೋಣ. ಟೊಮೆಟೊ ಹಣ್ಣು ಎಲ್ಲರ ಮನೆಯಲ್ಲೂ ಇರುತ್ತೆ. ನೀವು ತರಬೇಕಾಗಿರೋದು ಒಂದೇ ಪದಾರ್ಥ, ಕಪ್ಪು ಉಪ್ಪು. ಇದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ ಸಿಕ್ಕುವಂಥದ್ದು.
ಈ ಕಪ್ಪು ಉಪ್ಪು ಬಹಳಷ್ಟು ರೀತಿಯಲ್ಲಿ ಸಹಾಯಕವಾಗುವಂಥದ್ದು. ತೂಕವನ್ನು ಕಡಿಮೆ ಮಾಡುತ್ತೆ. ಯಾವುದೇ ರೀತಿಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ, ಅಂದರೆ ಮಧುಮೇಹದವರಿರಬಹುದು, ರಕ್ತದ ಒತ್ತಡ ಇರಬಹುದು, ಇಂಥವರಿಗೆ ಕೂಡ ಇದು ತುಂಬ ಉಪಯುಕ್ತವಾಗುವಂಥದ್ದು. ಉತ್ತಮವಾದಂತಹ ಜೀರ್ಣಕಾರಿ, ಸಣ್ಣ ಮಕ್ಕಳಿಗೆ ಕೂಡ ಇದನ್ನು ಬಳಕೆ ಮಾಡಬಹುದಾಗಿದೆ. ಅತಿ ಶ್ರೇಷ್ಠವಾದದ್ದು ಈ ಕಪ್ಪು ಉಪ್ಪು. ಇದನ್ನು ಸ್ವಲ್ಪ ನೀವು ಸಂಗ್ರಹ ಮಾಡಿಕೊಳ್ಬೇಕಾಗತ್ತೆ. ಜೀರಿಗೆ ಪುಡಿ ಇದಿಷ್ಟು ತೆಗೆದಿಟ್ಕೊಳ್ಳಿ, ಅಥವಾ ಜೀರಿಗೆ ಆಗಬಹುದು. ಜೀರಿಗೆ, ಕಪ್ಪು ಉಪ್ಪು, ಟೊಮೆಟೊ ಇಷ್ಟನ್ನು ತೆಗೆದಿಟ್ಕೊಳ್ಳಿ. ರಾತ್ರಿ ಒಂದು ಚಮಚ ಜೀರಿಗೆಯನ್ನು ನೀವು ಸ್ವಲ್ಪ ನೀರಿನಲ್ಲಿ ನೆನೆ ಹಾಕಿ, ಬೆಳಿಗ್ಗೆ ಎದ್ದ ನಂತರ ಶೋಧಿಸ್ಕೊಳ್ಳಿ, ಕೇವಲ ನೀರನ್ನು ಮಾತ್ರ ತೆಗೆದಿಟ್ಕೊಳ್ಳಿ. ಆ ನೀರು, ಕಪ್ಪು ಉಪ್ಪು, ಟೊಮೆಟೊ ಮೂರನ್ನು ಕೂಡ ಚೆನ್ನಾಗಿ ರುಬ್ಬಿಕೊಳ್ಳಿ. ಈ ಒಂದು ರಸವನ್ನು, ಈ ಟೊಮೆಟೊ ರಸವನ್ನು ನೀವು ಪ್ರತಿನಿತ್ಯ ಬರೀ ಹೊಟ್ಟೆಯಲ್ಲಿ ಸೇವನೆಯನ್ನು ಮಾಡ್ತಾ ಬನ್ನಿ. ಇದನ್ನು ಕೇವಲ ಒಂದು ತಿಂಗಳುಗಳ ಕಾಲ ನೀವು ಮಾಡುವಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನಿಮ್ಮ ಸ್ಥೂಲತೆ ಕಡಿಮೆ ಆಗ್ತಾ ಬರುತ್ತೆ. ತೆಳ್ಳಗಾಗೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಚಿಂತೆ ಮಾಡಬೇಡಿ, ನನಗೆ ಎಕ್ಸಸೈಸ್ ಮಾಡೋಕ್ಕಾಗ್ತಾ ಇಲ್ಲ, ವ್ಯಾಯಾಮಕ್ಕೆ ಹೋಗೋಕ್ಕಾಗಲ್ಲ, ವರ್ಕೌಟ್ ಮಾಡೋಕ್ಕಾಗಲ್ಲ, ಯಾವ ಯೋಚನೆಯೂ ಬೇಡ. ನಾ ಹೇಳಿದ ಮೂರು ಪರಿಹಾರದಲ್ಲಿ ಯಾವುದು ಸುಲಭವೋ, ಯಾವುದು ನಿಮಗೆ ಅನುಕೂಲವೋ ಅದನ್ನು ನೀವು ಮಾಡ್ಕೊಳ್ತಾ ಬನ್ನಿ. ಯಾವುದಾದ್ರೂ ಒಂದು ಶುರು ಮಾಡಿದರೆ ಅದನ್ನೇ ಸತತವಾಗಿ ಮಾಡಬೇಕು. ಮಾಡ್ತಾ ಬನ್ನಿ, ನಿಮ್ಮ ಸ್ಥೂಲತೆ ಕಡಿಮೆ ಆಗ್ತಾ ಬರುತ್ತೆ. ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡಿ.